ಕ್ಯಾನ್ಸಲ್ ಆಗುತ್ತೆ. ಇವತ್ತು ಪತ್ರಿಕಾ ಗೋಷ್ಠಿ ಕರೆದಿರೋ ಉದ್ದೇಶ ಸ್ಪಷ್ಟಪಡಿಸ್ಬಿಡ್ತೀನಿ. ನಾವು ಈಗಾಗಲೇ ಎರಡು ಮೂರು ಪ್ರೆಸ್ ನೋಟ್ ಕೊಟ್ಟಿದ್ದೆ, ಅದರಲ್ಲಿ ರಸಂಜೆ ಕಾರ್ಯಕ್ರಮ ಗುರುಕಿರಣ್ ಅಂತ ಬಂದ್ಬಿಟ್ಟಿತ್ತು. ಸೊ ಹಂಗಾಗಿ ಜನಕ್ಕೆ ಅದು ತಪ್ಪು ಇದಾಗಬಾರ್ದು ಅಂದ್ಬಿಟ್ಟು ಅವ್ರಿಗಿಂತ ಒಂದು ಅಪ್ಗ್ರೇಡ್ ಆಗಿರೋ ಬ್ಯಾಚ್ ಇದೆ. ಅವ್ರ ಜೊತೆನೆ ಅವ್ರ ಟೀಮಲ್ಲಿರುತ್ತೆ ಸಮಿತಾ ಮಲೆನಾಡ್ ಅಂತ ಅವ್ರದ್ದು ಟೀಮ್. ನಾವು ನೋಡಿರ್ಬೋದು ನೀವು ಟಿ ವಿ ಉದಯ ಟಿ ವಿ ಮತ್ತು ಎಲ್ಲ ಕಡೆ ಆ್ಯಂಕರಿಂಗ್ ಮಾಡ್ತಾರೆ, ಸಿಂಗಿಂಗು ಮಾಡ್ತಾರೆ ಅವರು. ಸಮಿತಾ ಮಲೆನಾಡು ತುಂಬ ಒಳ್ಳೆಯಂಥ ಬ್ಯಾಚು. ಇವ್ರ ಜೊತೆಗೆ ಜಿ ಟಿ ವಿ ವಿನ್ನರ್ಸು ಸಾಕಷ್ಟು ಜನ, ಸುಮಾರು 40-50 ಜನ ಟೀಮು. ಎಲ್ಲ ಟೀಮ್ಗಳಲ್ಲಿ ಟಿ ವಿ ಶೋಗಳಲ್ಲಿ ಪ್ರಥಮ ಬಂದಿರೋಂಥ ಟೀಮೇ ಕಲಾಧಾರ ಟೀಮ್ ಅಂತ ಒಂದು ಡ್ಯಾನ್ಸ್ ಟೀಮ್ ಇದೆ, ಅವ್ರು ಬರ್ತಾರೆ. ಹೇಳಿದಲ್ಲ ಅಜಯ್ ವಾರಿಯರು, ನಿಮ್ಗೆ ಗೊತ್ತು, ಎಲ್ಲರಿಗೂ ಚಿರಪರಿಚಿತ. ಈಗ ಅಪ್ಗ್ರೇಡ್ ಆಗ್ತಾರಂಥ ಸಿಂಗರು ಅಜಯ್ ವಾರಿಯರು. ಇವಾಗ ಆಲ್ಮೋಸ್ಟ್ ಎಲ್ಲ ತೆಲುಗು, ತಮಿಳ್, ಹಿಂದಿಯಲ್ಲಿ ಕೂಡ ಆಡ್ತಾಯಿದ್ದಾರೆ, ಅವ್ರು ಬರ್ತಾಯಿದ್ದಾರೆ. ಅಜಯ್ ವಾರಿಯರು ತುಂಬ ಒಳ್ಳೆ ನಮ್ಮ ಕೋಲಾರಕ್ಕೆ ಅಜಯ್ ವಾರಿಯರ್. ನಮ್ಮ ನಿಮಗೆ ಫೋಟೋ ಸಮೇತ ಕಳಿಸ್ತೀನಿ ಅದು. ಏಕೆಂದರೆ ಈ ಅಖಂಡ ಭಾರತ ವಿನಾಯಕ ಸಭಾ ರಾತ್ರಿ ಹೇಳಿದೆ, ಒಂದು ಶಾಶ್ವತ ಶುದ್ಧ ಕುಡಿಯೋ ನೀರಿಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಸಂಸ್ಥೆ. ಇದೇನು ಯಾವುದೇ ಬೇರೆ ಉದ್ದೇಶದಿಂದ ಅಲ್ಲ, ಅಥವಾ ಬೇರೆ ಗಣೇಶಕ್ಕೋಸ್ಕರ ಮಾಡಿದ್ದಲ್ಲ, ಒಂದು ಭಕ್ತಿಯಿಂದ ನಾವು ಹೋರಾಟ ಮಾಡಬೇಕು ಅಂತ. ನಾನು ರಾತ್ರಿ ಕಾರ್ಯಕ್ರಮದಲ್ಲಿ ಹೇಳಿದಾಗ ನಾವು ಕೋಲಾರದಲ್ಲಿ ಇಷ್ಟು, ಕೋಲಾರ ಬೆಂಗಳೂರಿಂದ ಇಷ್ಟು ಹತ್ರ ಇದ್ದರೆ ಕೂಡ ನಮಗೆ ಯಾರೇ ಯಾವುದೇ ಪಾರ್ಟಿ ಆಗ್ಬೋದು, ಕೋಲಾರನ್ನ ಕಡ್ಗಣಿಸ್ಬಿಟ್ಟವ್ರೆ. ನೀರಲ್ಲಿ ಆಗ್ಬೋದು, ಇನ್ನೊಂದರಲ್ಲಿ ಎಲ್ಲ ನಾವೆಲ್ಲ ಕೊಡ್ತಾಯಿದ್ದೀವಿ ಪ್ರಪಂಚಕ್ಕೆ. ಆದರೆ ನಮಗೆ ಯಾವುದೇ ಸರ್ಕಾರಗಳು ಬಂದರೆ ಕೂಡ ಕೋಲಾರನ್ನ ಬೆಂಗಳೂರಿಂದ 60 ಕಿಲೋಮೀಟರ್ ದೂರ ಇದ್ದರೆ ಕೂಡ ನಮ್ಮನ್ನೆಲ್ಲ ಕಡ್ಗಣಿಸ್ತಾ ಇದ್ದಾರೆ. ಅದು ರಾಜ್ಯ ರಾಜಕೀಯ ಧುರೀಣರ ಇಚ್ಛಾಶಕ್ತಿ ಕೊರತೆ ಆಗ್ಬೋದು, ಅಥವಾ ನಮ್ಮನ್ನು ಪ್ರತಿನಿಧಿಸಿರುವಂಥ ವ್ಯಕ್ತಿಗಳಾಗಿರ್ಬೋದು. ಸೊ ಹಂಗಾಗಿ ಈ ಒಂದು ಸೈಲೆಂಟಾಗಿ ಇವತ್ತೆಲ್ಲ ನಾಳೆ ನಮಗೆ ಜಯ ಸಿಗ್ತದೆ ಅನ್ನೋ ಉದ್ದೇಶದಿಂದ ಈ ಅಖಂಡ ಭಾರತ ವಿನಾಯಕ ಮಹೋತ್ಸವ ಕೆಳಗೆ ಕ್ಯಾಪ್ಷನ್ ಇದೆ, ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಅಂತ. ಸೊ ಹಂಗಾಗಿ ಅದನ್ನು ನಾವು ಮಾಡಿಕೊಟ್ಟಿರೋದು. ಇದರಲ್ಲಿ ಏನಂದರೆ ಈಗಾಗಲೇ ನಿನ್ನೆ ಮಾಡಿದ್ದು ಪ್ರಾಣೇಶ್ವರ ಕಾರ್ಯಕ್ರಮ ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ, ತುಂಬ ಒಳ್ಳೆಯ ಕಾರ್ಯಕ್ರಮ. ನಿನ್ನೆ ಸುಮಾರು 4-5 ಸಾವಿರ ಜನ ಕಂಪ್ಲೀಟ್. ನಾವು ಅದು ರಸ್ತೆಗೂ ತೊಂದರೆ ಆಗಬೇಕಂತ ನೀವು ಸ್ಟೇಜ್ ನಿರ್ಮಾಣ ಮಾಡಿ, ಅದೇ ಥರ ಸ್ಟೇಜು 22ನೇ ತಾರೀಕು ಹೋಗ್ತದೆ. ಇದು ಬಿಟ್ಟು ಮೈನ್ ನಮಗೆ ಈ ಕಾರ್ಯಕ್ರಮದ್ದು ನಿಮಗೆ ಹಂಚ್ಕೊಳ್ಬೇಕಾಯಿತು, ಮತ್ತು ತಪ್ಪು ಮಾಹಿತಿ ಹೋಗಿತ್ತು, ಆ ಮಾಹಿತಿನ ಸರಿಪಡಿಸ್ಬೇಕಾದ ಉದ್ದೇಶ ಪತ್ರಿಕಾಗೋಷ್ಠಿ ಕೊಟ್ಟಿರೋದು. ಮತ್ತು ಇನ್ನೊಂದೇನೆಂದರೆ 24ಕ್ಕೆ ಲಾಸ್ಟ್ ಟೈಮ್ ನಾವೇನು ಮಾಡಿದ್ರಿ ರಂಗೋಲಿ ಸ್ಪರ್ಧೆ, ಈ ಬಾರಿ ಓಂಶಕ್ತಿ ಫೌಂಡೇಶನಿಂದ ಆಗಿತ್ತು. ಈ ಸತಿ ಸೋನಿಕ್ ಬ್ಲೂ ಪ್ಲಸ್ ಓಂಶಕ್ತಿ ಫೌಂಡೇಶನು ಪ್ಲಸ್ ಅಖಂಡ ಭಾರತ ವಿನಾಯಕ ಮಹಾಸಭಾ, ಈ ಮೂರು ಸೇರಿ ಒಂದು ಭರ್ಜರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ. ಆ ರಂಗೋಲಿ ಸ್ಪರ್ಧೆಗೆ ಎಲ್ಲವರೆಗೂ ಎಂಟ್ರಿ ಇದೆ. ಅದು ಮಾತೇರಾಗ್ಬೋದು, ಜೆಂಟ್ಸ್ ಲಾಸ್ಟ್ ಟೈಮ್ ಗೆದ್ದೋನೆ ಜೆಂಟ್ ಅಲ್ಲ, ಹುಡುಗ ಲಾಸ್ಟ್ ಟೈಮ್ ಗೆದ್ದ. ಸೊ ಹಂಗಾಗಿ ಫಸ್ಟು 100 ಜನಕ್ಕೆ ಪ್ರಥಮ ಆದ್ಯತೆ, ಬಂದವ್ರಿಗೆ ಎಲ್ಲರಿಗೂ ಸಮಾಧಾನಕರ ಒಂದು ಗಿಫ್ಟ್ ಟ್ಯಾಂಪರ್ ಇರ್ತದೆ. ಅದು ಬಿಟ್ಟು ಫಸ್ಟ್ ಪ್ರೈಸು 50-inch ಟಿ ವಿ ಇರ್ತದೆ, ಅದು ಬಿಟ್ಟು ಎರಡನೇ ಪ್ರೈಸು 40-inch ಟಿ ವಿ, ಮೂರನೇದು 32-inch ಟಿ ವಿ, ನಾಲ್ಕನೇದು ಒಂದು ಹೋಮ್ ಥಿಯೇಟರು, ಐದನೇದು ಬಂದು ಒಂದು ಮಿಕ್ಸಿ, ಆರನೇದು ಒಂದು ಕುಕ್ಕರು. ಇದು ಬಿಟ್ಟು 100 ಎಷ್ಟು ಜನ 100 ಜನ ಫಸ್ಟ್ ಕಮ್ 100 ಜನಕ್ಕೆ, ಫಸ್ಟ್ ಯಾರು ಬರ್ತಾರೆ ಆದ್ಯತೆ 100 ಜನಕ್ಕೆ ಇರ್ತದೆ. ಜಾಸ್ತಿ ಜನ ಆದರೆ 100-200 ಆಗ್ಬೋದು. ಸೊ ಹಂಗಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು ಡುಮ್ರೆಡ್ ಸರ್ಕಲ್ವರೆಗೂ ಜಾಗ ನಿಗದಿ ಆಗಿದೆ. ಅಲ್ಲಿ ಬಂದು ಎಲ್ಲರೂ ತಮ್ಮ ಏನು ರಂಗೋಲಿ ಸ್ಪರ್ಧೆ ಮಾಡಿ, ಇದು ರಾಜ್ಯ ಮಟ್ಟದ ತೀರ್ಪುಗಾರ ಬರ್ತಾರೆ, ಅದರಲ್ಲಿ ಯಾವುದೇ ರೀತಿ ಸಮಿತಿ ಸದಸ್ಯರು ತೀರ್ಪುಗಾರಾಗಿರಲ್ಲ, ಯಾಕಂದರೆ ಪಾರದರ್ಶಕತೆ ಇರಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಇದು ಎಲ್ಲದೂ ಜನಕ್ಕೆ ಭಕ್ತಿ ಬರಬೇಕು, ಮತ್ತು ಕಲ್ಚರಲ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು, ಒಂದು ಸಂಸ್ಕೃತಿನ ಪ್ರತಿಬಿಂಬಿಸಬೇಕು, ಮತ್ತು ಸಂಸ್ಕೃತಿನ ಉಳಿಸ್ಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳು. ಇದಾದಮೇಲೆ ಇಂದು ನಾವೆಲ್ಲ 25ನೇ ತಾರೀಕು ಒಂದು ಭರ್ಜರಿಯಾದಂಥ ಎಲ್ಲರೂ ಸೇರಿ ಕೋಲಾರದ ಎಲ್ಲ ಏರಿಯವರು, ಗ್ರಾಮಾಂತರ ನಗರ ಪ್ರದೇಶದ ಎಲ್ಲ ಯುವಕರ ಒಳಗೊಂಡಂಥ ಎಲ್ಲ ಸಂಘ ಸಂಸ್ಥೆಗಳ ಒಳಗೊಂಡಂಥ ಒಂದು ಭರ್ಜರಿಯಾದಂಥ ಒಂದು ವಿಸರ್ಜನೆ ಕಾರ್ಯಕ್ರಮ. ಅದಕ್ಕೆ ಕೇರಳ, ಬಾಂಬೆ, ಮತ್ತು ಉತ್ತರ ಕರ್ನಾಟಕ ಭಾಗದ ಸಾಂಸ್ಕೃತಿಕ ಕಲಾ ತಂಡಗಳು ಒಂದು ವೈಭವಿತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು.